ಗೌರಿ ಗಣೇಶ ಹಬ್ಬವನ್ನು ಇಡೀ ರಾಜ್ಯ ಸಂಭ್ರಮದಿಂದ ಆಚರಣೆ ಮಾಡ್ತಿದೆ ಮೈಸೂರಿನಲ್ಲಿ ಗಣೇಶ ತಯಾರಕ ಕಲಾವಿದರಾಗಿರುವಂತಹ ರೇವಣ್ಣ ಅವರು ಪ್ರತಿ ವರ್ಷವೂ ವಿನೂತನವಾದಂತಹ ಗಣೇಶ ಮೂರ್ತಿಗಳ ಜೊತೆಗೆ ಬೇರೆ ಬೇರೆ ಪರಿಕಲ್ಪನೆಗಳನ್ನು ಪರಿಚಯ ಮಾಡುವ ಮೂಲಕ ವಿಶಿಷ್ಟವಾಗಿ ಗಮನ ಸೆಳೆತಿದ್ದಾರೆ ಈ ಬಾರಿಯೂ ಕೂಡ ಹಲವಾರು ರೀತಿಯ ಮೂರ್ತಿಗಳನ್ನು ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ನಾನೀಗ ಮೈಸೂರಿನ ಲಷ್ಕರ್ ಮೊಹಲದಲ್ಲಿರುವಂತಹ ಕುಂಬಾರ್ಗೇರಿಯಲ್ಲಿದ್ದೇನೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನದಂದು ಮೈಸೂರಿನ ಅರಮನೆ ಆವರಣದಲ್ಲಿ ಯೋಗವನ್ನು ಪ್ರದರ್ಶನವನ್ನು ಮಾಡಿದರು ಆ ಕಾರಣಕ್ಕಾಗಿ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗ ಭಂಗಿಯಲ್ಲಿರುವಂತಹ ದೃಶ್ಯವನ್ನು ಸೃಷ್ಟಿ ಮಾಡಲಾಗಿದೆ ಅದರ ಎಡ ಮತ್ತು ಬಲಭಾಗದಲ್ಲಿ ಗಣೇಶ ಮೂರ್ತಿಗಳು ಮೋದಿಯವರಿಗೆ ಅಭಿನಂದಿಸ್ತಾ ಇರುವ ರೀತಿಯ ಒಂದು ಪರಿಕಲ್ಪನೆಯನ್ನು ಮಾಡಲಾಗಿದೆ ಇನ್ನು ಮುಂದುವರೆದು ದೃಶ್ಯದಲ್ಲಿ ಗಮನಿಸಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಪರಿಕಲ್ಪನೆಯ ನಂತರ ಮತ್ತೊಂದು ಪರಿಕಲ್ಪನೆ ಅಪ್ಪು ಅವರನ್ನ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ ಅಪ್ಪು ಗಣೇಶನನ್ನ ಕೂರಿಸ್ಕೊಂಡು ಪ್ರಯಾಣ ಮಾಡ್ತಿರುವಂತಹ ವಿಶಿಷ್ಟವಾದಂತಹ ಮೂರ್ತಿಯನ್ನ ತಯಾರು ಮಾಡಲಾಗಿದೆ ಮತ್ತೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗಣೇಶ ಅವರೊಟ್ಟಿಗೆ ನಿಂತಿರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿ ಬಲಭಾಗದಲ್ಲಿ ಮತ್ತು ದ್ರೌಪದಿ ಮುರ್ಮು ಎಡಭಾಗದಲ್ಲಿ ಗಣೇಶನ ಜೊತೆಗೆ ನಿಂತಿರುವಂತಹ ಮೂರ್ತಿಗಳನ್ನು ಇಲ್ಲಿ ಇಡಲಾಗಿದೆ ಇನ್ನು ಮುಂದುವರೆದು ಗಣೇಶನ ಜೊತೆಗೆ ಮತ್ತೊಂದು ರಾಷ್ಟ್ರ ಲಾಂಛನವನ್ನು ನಿರ್ಮಾಣ ಮಾಡಲಾಗಿದೆ ರಾಷ್ಟ್ರ ಲಾಂಛನದ ಬಗ್ಗೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ರಾಷ್ಟ್ರ ಲಾಂಛನವನ್ನು ಇಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ರಾಷ್ಟ್ರಭಕ್ತಿಯನ್ನು ಮೆರೆಯಲಾಗಿದೆ ಅದರ ಸಮೀಪದಲ್ಲಿ ಅದರ ಲೋಕಾರ್ಪಣೆಯನ್ನು ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತೊಂದು ಮೂರ್ತಿಯನ್ನು ಮಣ್ಣಿನಿಂದ ಕೆತ್ತಲಾಗಿದೆ ಇನ್ನು ಮುಂದುವರೆದು ಮತ್ತೆ ಅಪ್ಪ ಅವರನ್ನು ಕಾರಣಕ್ಕೆ ಸಿಕ್ತಿದ್ದಾರೆ ಗೋಲ್ಡನ್ ಕಲರ್ನಲ್ಲಿ ಕಾಣ್ತಿರುವಂತಹ ಅಪ್ಪ ಅವರ ಪ್ರತಿಮೆಯನ್ನು ನಗುಮುಖದ ಪ್ರತಿಮೆಯನ್ನು ನಿರ್ಮಾಣ ಮಾಡಿರುವಂತಹದ್ದು ಗಮನಿಸಬೇಕು ಆದಂಥ ವಿಚಾರ ಒಟ್ಟಾರೆಯಾಗಿ ಅಪ್ಪು ಈ ಬಾರಿ ಎಲ್ಲರ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ತುಂಬಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಿಸಿಕೊಳ್ಳುವ ಉದ್ದೇಶದಿಂದಾಗಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿತ್ತು ಅದರ ಪ್ರತೀಕವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರತ್ ಪ್ರಶಸ್ತಿಯ ಫಲಕವನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡ್ತಾ ಇರುವಂತಹ ದೃಶ್ಯವನ್ನ ಸೃಷ್ಟಿ ಮಾಡಲಾಗಿದೆ ಅದರ ಮುಂದುವರೆದ ಭಾಗದಲ್ಲಿ ಎತ್ತರದ ಗಣೇಶನ ಮೂರ್ತಿ ಇದೆ ಆ ಎತ್ತರದ ಗಣೇಶನ ಮೂರ್ತಿಯ ಎರಡೂ ಕೈಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಹಿಡಿದುಕೊಂಡಿರುವಂತಹ ದೃಶ್ಯವನ್ನು ಸೃಷ್ಟಿ ಮಾಡಲಾಗಿದೆ ಒಟ್ಟಾರೆಯಾಗಿ ಈ ಮನೆಯಲ್ಲಿ ಇಟ್ಟಿರುವಂತಹ ಬಹುತೇಕ ಮೂರ್ತಿಗಳಲ್ಲಿ ಗಣೇಶನ ಮೂರ್ತಿಯ ಜೊತೆ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರ್ತಿಗಳು ಕಂಡುಗೊಳಿಸ್ತಾ ಇರುವಂತಹದ್ದನ್ನು ಕಾಣಬಹುದಾಗಿದೆ ನನ್ನೊಟ್ಟಿಗೆ ಗಣೇಶ ತಯಾರಿಕರಾದಂತಹ ರೇವಣ್ಣ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಪ್ರತಿ ಬಾರಿಯೂ ಹೊಸದೊಂದು ಕಲ್ಪನೆಯನ್ನು ಇಟ್ಕೊಂಡು ಗಣೇಶ ಮೂರ್ತಿಯನ್ನು ಮಾಡ್ತಿದ್ದೀರಿ ಈ ಬಾರಿ ಪುನೀತ್ ಅವರನ್ನು ಕಾನ್ಸಂಟ್ರೇಟ್ ಮಾಡಿದ್ದೀರಿ ಯಾಕೆ ನಾವು ಪ್ರತಿ ವರ್ಷ ಸುಮಾರು ಒಂದು ನಲವತ್ತು ವರ್ಷದಿಂದ ಗಣಪತಿ ತಯಾರು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಂದೆ ತಾತನ ಕಾಲದಿಂದ ಅದರಲ್ಲೂ ನಾವು ಸಾಂಪ್ರದಾಯಿಕವಾಗಿ ಗೌರಿ ಗಣಪತಿಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳಿಂದ ನಾನು ಕಾಲಮಾನಕ್ಕೆ ತಕ್ಕಂತೆ ಕೆಲವು ಗಣಪತಿಗಳನ್ನ ನನ್ನದೇ ಆದ ಒಂದು ಕ್ರಿಯೇಟಿವ್ನಲ್ಲಿ ನಾನು ಇದ್ದೀನಿ ಆ ರೀತಿ ಈ ಒಂದು ಸಂದರ್ಭನ ನಾನು ಬಳಸ್ಕೊಂಡು ಮತ್ತೆ ಈಗ ಹತ್ತು ತಿಂಗಳು ಹಿಂದೆ ನಮ್ಮನ್ನು ಅಗಲಿದ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನಪಿನ ಒಂದು ದೃಶ್ಯವನ್ನು ಕಲಾಕೃತಿಯನ್ನು ಮಾಡಬೇಕು ಅಂತೇಳಿ ಈ ಬಾರಿ ಅವ್ರನ್ನ ಗಣಪತಿ ಜೊತೆ ಸಂದರ್ಶನ ಮಾಡ್ತಾರ ಒಂದು ಮತ್ತು ಅವ್ರಿಗೆ ಈಗ ಏನು ಕರ್ನಾಟಕ ರತ್ನ ಪ್ರಶಸ್ತಿ ಇದು ಘೋಷಣೆ ಮಾಡಿದ್ರು ನಮ್ಮ ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಾಗಿ ಅವರು ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಕಾಲಾವಧಿನೂ ತುಂಬಿಸಿದ್ದಾರೆ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ಗಣಪತಿ ವಿಗ್ರಹ ಮಾಡಿದ್ದೀನಿ ನಂತರ ನಮ್ಮ ರಾಷ್ಟ್ರ ಲಾಂಛನದ ಬಗ್ಗೆ ಒಂದು ಚರ್ಚೆ ಆಗಿತ್ತು ಅದನ್ನು ಒಂದು ಕಲ್ಪನೆಯ ಒಂದು ಕಲಾಕೃತಿಯನ್ನು ನಾನು ಮಾಡಿದ್ದೀನಿ ನಂತರ ನಮ್ಮ ರಾಷ್ಟ್ರಪತಿಗಳ ಿ ಆಯ್ಕೆಯಾದಂಥ ದ್ರೌಪದಿ ಮುರ್ಮು ಅವ್ರನ್ನ ಒಂದು ನೆನಪಲ್ಲಿ ಇಟ್ಕೊಂಡು ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಜೊತೆಯಲ್ಲಿ ತೋರಿಸೋ ರೀತಿಯ ಒಂದು ಗಣಪತಿಯನ್ನು ಈ ಬಾರಿ ಮಾಡಿದ್ದೀನಿ ಅಪ್ಪು ಅಂತಂದರೆ ಈಗಾಗಲೇ ಮೃತಪಟ್ಟ ನಂತರದಲ್ಲಿ ಹಲವಾರು ದೇವರ ಫೋಟೋ ಜೊತೆಯಲ್ಲಿ ಪೂಜೆ ಮಾಡ್ತಾರೆ ಕೆಲವರು ಗಣೇಶ ಮೂರ್ತಿ ಜೊತೆಗೆ ಪೂಜೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಅಪ್ಪು ಮೂರ್ತಿಯನ್ನು ಇಟ್ಟಿದ್ದೀರಿ ಹೇಗನ್ಸುತ್ತೆ ಆದರೆ ನಮಗೆ ಒಂದು ಕಡೆ ನೋವು ಆಗುತ್ತೆ ಅಂಥ ಒಂದು ಸಂದರ್ಭನ ನಾವು ಮರೆಯೋಕ್ಕಾಗಲ್ಲ ಆದ್ರೂ ಅವರ ಒಂದು ನೆನಪು ನಮ್ಮಲ್ಲಿ ಸದಾ ಉಳಿಲಿ ಅನ್ನೋ ರೀತಿಲಿ ಅವರ ನೆನಪಿಗೋಸ್ಕರ ಈ ಒಂದು ಕಲಾಕೃತಿನ ನಾನು ಈ ಬಾರಿ ವಿಶೇಷವಾಗಿ ಮಾಡಿದ್ದೀನಿ ಆಮೇಲೆ ಎಷ್ಟೋ ಜನ ಅದು ಆ ರೀತಿ ಒಂದು ಕಲಾಕೃತಿ ಬೇಕು ಅಂತ ಬೇಡಿಕೆಯೂ ಬಂದಿತ್ತು ಕೆಲವೊಂದು ನಾನು ಆ ಗಣಪತಿನ ಮಾಡಿಕೊಟ್ಟಿದ್ದೀನಿ ಈ ಬಾರಿ ಸೊ ಇನ್ನು ಗಣೇಶ ಮೂರ್ತಿಯ ಸಾಂಪ್ರದಾಯಿಕ ಮೂರ್ತಿಯ ಜೊತೆಗೆ ಗಣೇಶ ಮೂರ್ ಮೂರ್ತಿಯನ್ನು ಪುನೀತ್ ರಾಜ್ಕುಮಾರ್ ಮೂರ್ತಿಯನ್ನು ಮಾಡಿಕೊಟ್ಟಿದ್ದೀರಿ ಭಕ್ತರು ಬಾರಿ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಮೂರ್ತಿಯನ್ನು ಮಾಡಿಸ್ಕೊಂಡಿದ್ದಾರೆ ಸುಮಾರು ಗಣೇಶ ತಯಾರಕರಾಗಿರೋ ಕಾರಣಕ್ಕಾಗಿ ಸರ್ ಈ ಬಾರಿ ವ್ಯಾಪಾರ ವಹಿವಾಟು ಗಣೇಶ ಮೂರ್ತಿ ಹಬ್ಬದ ಮೂಡ್ ಹೇಗಿದೆ ಅಂದರೆ ಈ ಕೆಲವು ಮೂರು ವರ್ಷಗಳಿಂದ ಕೊರೋನಾ ಸಂಕಷ್ಟದಲ್ಲಿ ಸಿಲುಕಿದ್ವಿ ನಮಗೆ ಗಣಪತಿ ಕೂರಿಸ್ಬಾರ್ದು ಅಂತ ಏನು ಸರ್ಕಾರ ಅನೌನ್ಸ್ ಮಾಡಿತ್ತು ಹಾಗಾಗಿ ನಮಗೆ ಸ್ವಲ್ಪ ಬೇಡಿಕೆಗಳು ಕುಗ್ಗಿತು ಈ ಬಾರಿ ಅದಕ್ಕೆ ಅವಕಾಶ ಮಾಡಿಕೊಡಿರೋದ್ರಿಂದ ಬೇಡಿಕೆಗಳಿದೆ ಸಹಜುವಾರುಗಳಲ್ಲಿ ಗಣಪತಿಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ವಿಷ್ಣು ರೇವಣ ಅವರ ಮಾತು ಅವರ ಮನೆಯಲ್ಲಿ ಕೂರಿಸಿರುವಂತಹ ಗಣೇಶ ಮೂರ್ತಿಗಳನ್ನು ನಿಮಗೆ ತೋರಿಸಿದ್ದಾವೆ ಒಟ್ಟಾರೆಯಾಗಿ ಪುನೀತ್ ಅವರನ್ನ ಗಣೇಶನೊಟ್ಟಿಗೆ ಪ್ರತಿಷ್ಠಾಪನೆ ಮಾಡುವ ಮೂಲಕ ದೈವೀಕರಿಸುವಂತಹ ಪ್ರಯತ್ನ ಈ ಮನೆಯಲ್ಲೂ ಆಗಿದೆ ಹಲವಾರು ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಯ ಸಂದರ್ಭಗಳಲ್ಲೂ ಆಗಿದೆ ಇದನ್ನು ಗಮನಿಸೋದಾದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ವಿಶಿಷ್ಟವಾದ ಗೌರವ ಈ ಬಾರಿಯ ಹಬ್ಬದಲ್ಲಿ ಸಿಕ್ಕಿದೆ ಅನ್ನೋದನ್ನ ಹೇಳಬಹುದಾಗಿದೆ ನಾಗಸುಂದರ ಜೊತೆಗೆ ರಂಗಸ್ವಾಮಿ न्यूज़ मैसूर वस्तार न्यूज़ निखर जनपद